ಒಬ್ಬ ಹಿರಿಯ ಪತ್ರಕರ್ತ, ಒಬ್ಬ ಹಿರಿಯ ಪತ್ರಕರ್ತ ಈ ರೀತಿ ಸಮಸ್ಯೆದಲ್ಲಿ ಬಿದ್ದಿದ್ದಾನೆ ಅಂತಂದಾಗ ಚಾನೆಲ್ಗಳು ಅವ್ರ ಫೋನ್ ನಂಬರ್ಗಳನ್ನ ಶೇರ್ ಮಾಡ್ತಾ ಇದೆಯಲ್ಲ, ಎಲ್ಲಾ ಚಾನೆಲ್ಗಳ ಮನಸ್ಸು ಮಾಡಿದ್ರೆ ಏನು, ಸಂಘಗಳಿದಾವೆ, ಪತ್ರಕರ್ತರ ಸಂಘಗಳಿದಾವೆ, ಪ್ರೆಸ್ ಕ್ಲಬ್ಗಳಿದಾವೆ, ಎಲ್ಲ ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ಅವರಿಗೆ ಆರ್ಥಿಕ ಸಹಕಾರ ಕೊಡಬಹುದಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸಂಪಾದಕನಿಗೆ ಅನ್ಯಾಯ ಆಗಿದೆ, ಸಂಪಾದಕನಿಗೆ ಹಣದ ಸಮಸ್ಯೆ ಆಗಿದೆ, ಏನಾದರೂ ಸಹಾಯ ಮಾಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಬರಬಾರ್ದಾಗಿತ್ತು. ಆದರೆ ಬಂದಿರೋದು ಇಡೀ ಪತ್ರಿಕೋದ್ಯಮಕ್ಕೆ ಒಂಥರ ಅಪಮಾನ ಆದಾಗೆ. ನಾನು ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿದ್ದೆ. ಅನಾರೋಗ್ಯ ಸಮಸ್ಯೆ ಈಗ ನನ್ನ ಕಣ್ಣನ್ನು ತೆರೆಸುತ್ತಿದೆ. ಈ ಆಸ್ಪತ್ರೆಯ ಜಗತ್ತು ಎಷ್ಟು ಕ್ರೂರವಾದದ್ದು ಅನ್ನಿಸುತ್ತಿದೆ. ಹಾಗೆಯೇ ನಮ್ಮ ಸುತ್ತ ಇರುವವರು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಜ್ಞಾನೋದಯಕ್ಕೂ ಇದು ಕಾರಣವಾಗಿದೆ. ಎಲ್ಲ ಪ್ರೀತಿ, ನಂಬಿಕೆ, ಸಂಬಂಧ ಇದೆಲ್ಲ ಸುಳ್ಳು ಎಂದು ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಶಶಿಧರ್ ಭಟ್. ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಶ್ವೇಶ್ವರ ಭಟ್ರಿಗೆ ತೋರಿಸಿದಂತಹ ಪ್ರೀತಿ ಶಶಿಧರ್ ಭಟ್ರಿಗೆ ತೋರಿಸ್ಲಿಲ್ವಲ್ಲ. ಸಿದ್ಧಾಂತಗಳನ್ನು ಪಾಲಿಸ್ತಾ ಇದ್ದಂತಹ ಶಶಿಧರ್ ಭಟ್ರಿಗೆ ಮುಖ್ಯಮಂತ್ರಿಗಳು ಒಲವು ತೋರಿಸ್ಲಿಲ್ಲ, ಭೇಟಿ ಮಾಡಲಿಲ್ವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡದ ಮೇಲೆ, ಅಲ್ಲೆಲ್ಲರಿಗೂ ಹೇಳಿದ ಮೇಲೆ, ಕೊನೆಗೆ ವಿಧಿ ಇಲ್ಲದೆ ಒಂದು ಮುಖ್ಯಮಂತ್ರಿಗಳ ಆಫೀಸಿಂದ ಒಂದು ನೋಟ್ ಹೋಗುತ್ತೆ. ಇದು ವಾಸ್ತವ ಸಂಗತಿ. ವಿಶ್ವೇಶ್ವರ ಭಟ್ರಿಗೆ ಒಂದು ರೀತಿ, ಶಶಿಧರ್ ಭಟ್ರಿಗೆ ಒಂದು ರೀತಿ. ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ತಾರತಮ್ಯ ಮಾಡಿದ್ರು? ಕಳೆದ ತಿಂಗಳು ವಿಶ್ವೇಶ್ವರ ಭಟ್ರಿಗೆ ಎದೆನೋವು ಬಂತು ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಸ್ವತಃ ಮುಖ್ಯಮಂತ್ರಿಗಳು ಓಡೋಡಿ ಹೋಗಿ ವಿಶ್ವೇಶ್ವರ ಭಟ್ರ ಜೊತೆಲಿ ಕೂತ್ಕೊಂಡು ಅವರ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಬಂದಂತದ್ದು. ಅದೇ ಶಶಿಧರ್ ಭಟ್ರು ಇವತ್ತು ಮೈಸೂರಿನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಆಸ್ಪತ್ರೆಯಿಂದ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ, ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆಯಲ್ಲಿದ್ದೀನಿ ಅಂತೇಳಿ ಒಂದು ವಿಡಿಯೋ ಮಾಡಿ ಆಸ್ಪತ್ರೆಯ ಏನೋ ಬೆಡ್ ಮೇಲಿಂದ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾರೆ. ಅದನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ದಿನಗಳಿಂದ ಶಶಿಧರ್ ಭಟ್ರಿಗೆ ಸಹಾಯ ಮಾಡಿ ಅಂತೇಳಿ ಫೋನ್ ಪೇ ನಂಬರ್ ಹಾಕಿ ಬಹಳಷ್ಟು ಪತ್ರಕರ್ತರು, ಬಹಳಷ್ಟು ಚಾನೆಲ್ಗಳು, ಸ್ಯಾಟಲೈಟ್ ಚಾನೆಲ್ಗಳು ಶೇರ್ ಮಾಡ್ತಾ ಇದ್ದಾರೆ ಶಶಿಧರ್ ಭಟ್ರಿಗೆ ಸಹಾಯ ಮಾಡಿ ಅಂತೇಳಿ. ಒಬ್ಬ ಪತ್ರಕರ್ತ, ಒಬ್ಬ ಹಿರಿಯ ಸಂಪಾದಕರಾಗಿದ್ದಂಥವರು, ಒಬ್ಬ ಹಿರಿಯ ಪತ್ರಕರ್ತ, ಎಲ್ಲೂ ಸಹ ನಾವು ಕಂಡಾಗೆ ರಾಜಿಯಾಗದಂತಹ ಸಂಪಾದಕ. ಸುದ್ದಿ ಟಿವಿ ಚಾನೆಲ್ ಪ್ರಾರಂಭ ಆದಾಗ ಎಲ್ಲರಿಗಿಂತ ವಿಭಿನ್ನವಾಗಿ ತನ್ನದೇ ಆದಂತಹ ಸಿದ್ಧಾಂತದ ಮೇಲೆ ಚಾನೆಲ್ ನಡೆಸಿದಂತಹ ವ್ಯಕ್ತಿ. ಅಂತಹ ಚಾನೆಲ್ ಅನ್ನ ಜನ ಪ್ರೋತ್ಸಾಹಿಸಲಿಲ್ಲ, ಆ ಚಾನೆಲ್ ನಿಂತೋಯ್ತು. ಲಕ್ಷ್ಮಣ್ ಹೂಗಾರ್ ಅಂತವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಚಾನೆಲ್ ಅನ್ನ ನಡೆಸಿದಂಥವ್ರು, ಆ ಚಾನೆಲ್ ನಿಂತೋಯ್ತು. ಯಾವ ಮುಖ್ಯಮಂತ್ರಿಗಳು ಇವತ್ತು ಬಸವಣ್ಣನವರ ತತ್ವಗಳನ್ನ, ಅಹಿಂದ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ರಾಜಕೀಯ ಜೀವನದಲ್ಲಿ ಪ್ರತಿಪಾದಿಸ್ಕೊಳ್ತಾ ಬಂದರೋ ಅದೇ ಸಿದ್ಧಾಂತವನ್ನು ಶಶಿಧರ್ ಭಟ್ರು ಸಹ ಅಳವಡಿಸಿಕೊಂಡಿರುವಂಥದ್ದು. ಅಂತಹ ಶಶಿಧರ್ ಭಟ್ಟರ ಸುದ್ದಿ ಚಾನೆಲ್ ನಿಂತೋಯ್ತು. ಯಾಕೆ ನಿಂತೋಯ್ತು, ಯಾಕೆ ಫೇಲ್ ಆದರು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ ಈಗ. ಆದರೆ ಅಂತಹ ಒಬ್ಬ ಶಶಿಧರ್ ಭಟ್ರು ಸಮಯ ಚಾನೆಲ್ನಲ್ಲಿದ್ದರು, ಸುವರ್ಣದಲ್ಲಿದ್ದರು, ಸುದ್ದಿ ಚಾನೆಲ್ ಮಾಡಿದ್ರು, ಒಂದಷ್ಟು ದಿನ ಪಬ್ಲಿಕ್ ಟಿವಿಲಿದ್ದರು. ಪಬ್ಲಿಕ್ ಟಿವಿನಲ್ಲಿ ರಂಗಣ್ಣವರಿಗೆ ಅವರ ಮಧ್ಯೆ ಆಗಾಗ ಟಾಕ್ ವಾರ್ಗಳು, ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ನಡೀತಾ ಇತ್ತು. ಅದಾದ ಮೇಲೆ ಚಾನೆಲ್ ನಿಂತೋದಾಗ ಧೃತಿ ಗೆಡದೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಬಂದರು, ವಿಶ್ಲೇಷಣೆ ಮಾಡ್ತಾ ಬಂದರು, ಜೊತೆಗೆ ಒಂದು ಕೆಳಗಡೆ ಒಂದು ಆರ್ಥಿಕ ಸಹಾಯ ಮಾಡಿ ಅಂತೇಳಿ ಫೋನ್ ಪೇ ಗೂಗಲ್ ಪೇ ಹಾಕುವಂತ ನಂಬರ್ ಹಾಕೊಳ್ತಾ ಬಂದರು. ಅಂದರೆ ಅವರು ಯಾವ ಪರಿಸ್ಥಿತಿಗೆ ಹೋಗಿದ್ರು, ಹೋಗಿದ್ದಾರೆ ಅನ್ನೋದು ಅವರ ವಿಡಿಯೋಗಳು ಯೂಟ್ಯೂಬಲ್ಲಿ ಬಂದಾಗಲೇ ನಾವು ತಿಳ್ಕೊಂಡಿದ್ವಿ. ಒಬ್ಬ ಹಿರಿಯ ಪತ್ರಕರ್ತ, ಒಬ್ಬ ಹಿರಿಯ ಪತ್ರಕರ್ತ ಈ ರೀತಿ ಸಮಸ್ಯೆದಲ್ಲಿ ಬಿದ್ದಿದ್ದಾನೆ ಅಂತಂದಾಗ ಚಾನೆಲ್ಗಳು ಅವ್ರ ಫೋನ್ ನಂಬರ್ಗಳನ್ನ ಶೇರ್ ಮಾಡ್ತಾ ಇದೆಯಲ್ಲ, ಎಲ್ಲಾ ಚಾನೆಲ್ಗಳ ಮನಸ್ಸು ಮಾಡಿದ್ರೆ ಏನು, ಸಂಘಗಳಿದಾವೆ, ಪತ್ರಕರ್ತರ ಸಂಘಗಳಿದಾವೆ, ಪ್ರೆಸ್ ಕ್ಲಬ್ಗಳಿದಾವೆ, ಎಲ್ಲ ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ಅವರಿಗೆ ಆರ್ಥಿಕ ಸಹಕಾರ ಕೊಡಬಹುದಾಗಿತ್ತು.
ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸಂಪಾದಕನಿಗೆ ಅನ್ಯಾಯ ಆಗಿದೆ, ಸಂಪಾದಕನಿಗೆ ಹಣದ ಸಮಸ್ಯೆ ಆಗಿದೆ, ಏನಾದರೂ ಸಹಾಯ ಮಾಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಬರಬಾರ್ದಾಗಿತ್ತು. ಆದರೆ ಬಂದಿರೋದು ಇಡೀ ಪತ್ರಿಕೋದ್ಯಮಕ್ಕೆ ಒಂಥರ ಅಪಮಾನ ಆದಾಗೆ. ಇಡೀ ಪತ್ರಿಕೋದ್ಯಮಕ್ಕೆ ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳಿದ್ದಾವೆ ಕನ್ನಡದಲ್ಲಿ, ಎಷ್ಟು ದಿನಪತ್ರಿಕೆಗಳಿದ್ದಾವೆ, ಪ್ರತಿ ವರ್ಷ ಕೋಟಿ ಕೋಟಿ ಜಾಹೀರಾತುಗಳು ತೆಗೆದುಕೊಳ್ತಾರುವಂತಹ ಪತ್ರಿಕೆಗಳಿದ್ದಾವೆ, ಚಾನೆಲ್ಗಳು ಕೋಟಿ ಕೋಟಿ ವ್ಯವಹಾರ ಮಾಡುವಂತಹ ಚಾನೆಲ್ಗಳಿದ್ದಾವೆ. ಎಲ್ಲರೂ ಒಂದೊಂದು ವಾಟ್ಸಾಪ್ನಲ್ಲಿ ಒಂದೊಂದು ಶೇರ್ ಮಾಡಿಕೊಂಡು ಇಶಿಶಿಶು ಅಂತ ಹಾಕ್ಬಿಟ್ಟು ಶಶಿಧರ್ ಭಟ್ರಿಗೆ ಹೋಗಿ ಭೇಟಿ ಮಾಡಿ ಅವರಿಗೆ ಕೊಟ್ಟು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡಿ ಅವರಿಗೆ ಹಣವನ್ನು ಕೊಟ್ಟು ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದಿದ್ರೆ ಅದಕ್ಕೊಂದು ಅರ್ಥ ಬರ್ತಿತ್ತು, ಅದಕ್ಕೊಂದು ಅರ್ಥ ಬರ್ತಿತ್ತು. ಇವರು ಕಾಂಪಿಟೇಷನ್ ಮಾಡ್ತಾರೆ, ಮಾಡಲಿ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಹಿರಿಯ ಪತ್ರಕರ್ತ, ಸಣ್ಣ ಪುಟ್ಟ ಪತ್ರಕರ್ತ, ಹಿರಿಯ ಪತ್ರಕರ್ತ, ಅವರ ಜೀವನ ಪೂರ್ತಿ ಈ ಪತ್ರಿಕೋದ್ಯಮದಲ್ಲಿ ಕಳೆದಂತಹ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಸ್ವತಃ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತಂದಾಗ ಪತ್ರಕರ್ತರಾದಂಥವರು, ಹಿರಿಯ ಪತ್ರಕರ್ತರಾದಂಥವರು, ಸಂಘಟನೆಗಳು, ಸ್ಯಾಟಲೈಟ್ ಚಾನೆಲ್ಗಳು ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ಅವರಿಗೆ ಹಣದ ಏರ್ಪಾಡು ಮಾಡಬಹುದಾಗಿತ್ತು. ಸ್ಯಾಟಲೈಟ್ ಚಾನೆಲ್ಗಳು ಶೇರ್ ಮಾಡುತ್ತೆ ಅಂತಂದ್ರೆ, ಫೋನ್ ಪೇ ನಂಬರ್ ಹಾಕಿ ಶೇರ್ ಮಾಡುತ್ತೆ ಅಂತಂದ್ರೆ ಯಾವ ಸ್ಥಿತಿಗೆ ಬಂದಿದ್ದಾರೆ? ಇವರಲ್ಲೇ ಒಗ್ಗಟ್ಟಿಲ್ಲ. ಶಶಿಧರ್ ಭಟ್ರು ಒಂದು ಪತ್ರಿಕೆಯ ಸಂಪಾದಕರಾಗಿದ್ದಂಥವ್ರು, ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಸ್ವಂತ ಒಂದು ಚಾನೆಲ್ ಅಲ್ಲಿ ಇಟ್ಕೊಂಡು ಸ್ವಂತ ಚಾನೆಲ್ ನಡೆಸಿದಂತಹ ವ್ಯಕ್ತಿ. ಇದನ್ನ ಮಾಡಬೇಕಾಗಿತ್ತು ಪತ್ರಕರ್ತರು, ಸ್ಯಾಟಲೈಟ್ ಚಾನೆಲ್, ಪತ್ರಕರ್ತ ಸಂಘದವರು ಮಾಡಬೇಕಾಗಿತ್ತು. ನಿಜಕ್ಕೂ ಒಂದು ಫೋನ್ ಪೇ ನಂಬರ್ ಹಾಕಿ ಶೇರ್ ಮಾಡಿದ್ದನ್ನ ನೋಡಿದ್ರೆ ಅಪ್ಪ ಹಿರಿಯ ಪತ್ರಕರ್ತನಿಗೆ ಈ ಪರಿಸ್ಥಿತಿಗೆ ಬಂದ್ರಲ್ಲ ಅಂತೇಳುವಂಥ ನೋವು. ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಶ್ವೇಶ್ವರ ಭಟ್ರಿಗೆ ತೋರಿಸಿದಂತಹ ಪ್ರೀತಿ ಶಶಿಧರ್ ಭಟ್ರಿಗೆ ತೋರಿಸ್ಲಿಲ್ವಲ್ಲ. ಸಿದ್ಧಾಂತಗಳನ್ನ ಪಾಲಿಸ್ತಾ ಇದ್ದಂತಹ ಶಶಿಧರ್ ಭಟ್ರಿಗೆ ಮುಖ್ಯಮಂತ್ರಿಗಳು ಒಲವು ತೋರಿಸ್ಲಿಲ್ಲ, ಭೇಟಿ ಮಾಡ್ಲಿಲ್ವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡದ ಮೇಲೆ, ಅಲ್ಲೆಲ್ಲರಿಗೂ ಹೇಳಿದ ಮೇಲೆ, ಕೊನೆಗೆ ವಿಧಿ ಇಲ್ಲದೆ ಒಂದು ಮುಖ್ಯಮಂತ್ರಿಗಳ ಆಫೀಸಿಂದ ಒಂದು ನೋಟ್ ಹೋಗುತ್ತೆ. ಇದು ವಾಸ್ತವ ಸಂಗತಿ. ಸಂಘಟನೆಗಳು ಯಾಕಿದ್ದಾವೆ, ಪ್ರೆಸ್ ಕ್ಲಬ್ಗಳು ಯಾಕಿದ್ದಾವೆ, ವಿಚಾರ ಮಾಡಬೇಕು. ಇಂತಹ ಪರಿಸ್ಥಿತಿ ಶಶಿಧರ್ ಭಟ್ರಿಗೆ ಬಂದಿರುವಂತಹ ಪರಿಸ್ಥಿತಿ ಯಾವ ಪತ್ರಕರ್ತರಿಗೂ ಬರಬಾರದು. ಎಲ್ಲಾ ರೀತಿಯಂತ ಸಮ್ಮೇಳನಗಳನ್ನ ಮಾಡ್ತಾರೆ, ಸಮ್ಮೇಳನಗಳಲ್ಲಿ ಏನಂತ ಕೇಳ್ತಾರೆ, ಬಸ್ ಪಾಸ್ಗಳನ್ನ ಕೇಳ್ತಾರೆ, ಮತ್ತೇನೋ ಕೇಳ್ತಾರೆ. ಇಂತಹ ಪತ್ರಕರ್ತರಿಗೆ ಸಮಸ್ಯೆ ಆದಾಗ ಅವರಿಗೆ ಇಂತಿಷ್ಟು ಒಂದು ಏನಾದರೂ ಒಂದು ನಿಧಿಯನ್ನ ಮಾಡಿಕೊಂಡು ಅವರಿಗೆ ಸಮಸ್ಯೆ ಬಂದಾಗ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ಎಲ್ಲದಕ್ಕಿಂತ ಬೇಸರದ ಸಂಗತಿ ಅಂತಂದ್ರೆ, ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ಮನಸ್ಸು ಮಾಡಿದ್ರೆ, ಎಲ್ಲಾ ದಿನಪತ್ರಿಕೆಗಳ ಸಂಪಾದಕರು ಮನಸ್ಸು ಮಾಡಿದ್ರೆ, ಚಿಟಿಕೆ ಹೊಡೆಯೋದ್ರಲ್ಲಿ ಅವರು ನಿಮ್ ಜೊತೆ ನಾವಿದ್ದೀವಿ, ನೀವು ಎದುರ್ಕೊಂಬೇಡ್ರಿ, ನಿಮ್ ಜೊತೆ ನಾವಿದ್ದೀವಿ ಅಂತೇಳಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗಿತ್ತು. ಇದು ನಮ್ಮ ಬೇಸರದ ಸಂಗತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.